ಅಚ್ಚು ಅಚ್ಚು ಅಮ್ಮನಿಗೆ ಎತ್ತರ ಆಯಿತು ಅಮ್ಮ 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 ಇಲ್ಲ ನೋಡಮ್ಮ ಅಮ್ಮ ಅಮ್ಮ

ಬರೀ ಆಸ್ಪತ್ರೆಗೆ ಸೇರಿಸಿದ್ದಕ್ಕೆ ಈಗ ಆಡ್ತಾಳೆ ಆಪರೇಷನ್ ವಿಷಯ ಗೊತ್ತಾದ್ರೆ ಇವಳ ಹೇಗೆ ಒಪ್ಸೋದು ಹೇಗೆ ಕರ್ಕೊಂಡು ಬರೋದು ಮಂಗಳಮ್ಮ ಅಂತ ಪೇಶಂಟ್ ಹೆಸರು ಅವ್ರಿಗೆ ಆಪರೇಷನ್ ಮಾಡಕ್ ಹೇಳಿದ್ದಾರೆ ಖರ್ಚು ಬಗ್ಗೆ ನಿಮ್ಮ ಹತ್ರ ವಿಚಾರಸ ಹೇಳಿದ್ರು ಹೌದ್ ನಿಮ್ ಹೆಸರು ಸರ್ ಅಲ್ಲ ಶಂಕರ ಅಂತ ಓಕೆ ಸರ್ ನಿಮ್ಮ ಹಳೆ ಇಂದ ಬಂದಿರೋ ಬಿಲ್ಲನ್ನೇ ನೆಗೋಷಿಯೇಟ್ ಮಾಡಿ ಕಂಟಿನ್ಯೂ ಮಾಡ್ತೀವಿ ರೌಂಡ್ ಫಿಗರ್ ಮೂವತ್ತು ಲಕ್ಷ ಆಗ್ಬೋದು ಸರ್ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಸರ್ ಆಲ್ರೆಡಿ ಆಫ್ ಪೇಮೆಂಟ್ ಸೆಟಲ್ ಆಗಿದೆ ಯಾರು ಕಟ್ಟಿದ್ದು ನಾ ಹೇಳೋ ಅಡ್ರೆಸ್ಸಿಗೆ ಹೋಗಿ ಸರ್ ನಿಮಗೆ ಪೇ ಮಾಡಿದವ್ರು ಸಿಗ್ತಾರೆ ಏನ್ ಇಂಪಾಸಿಬಲ್ ಅಜ್ಜ ನೀವಾದ್ರೂ ಹೇಳಿ ಯಾಕಾಗಬಾರ್ದು ಏನ್ ಸಮಸ್ಯೆ ನಿನ್ನ ಜವಾಬ್ದಾರಿ ಅಂತ ಹೇಳಿದಕ್ಕೆ ಒಪ್ಕೊಂಡಿದೀವಿ ಹುಡುಗನ್ನು ಒಪ್ಕೊಂಡಿದೀವಿ ಆದ್ರೆ ಮದುವೆ ಎಲ್ಲರ ಜವಾಬ್ದಾರಿ ಈಗ ನೀನ್ ನಮ್ಮ ಮಾತು ಒಪ್ಕೋಬೇಕು ಅಷ್ಟೇ ಅದೇಗಾಗುತ್ತೆ ಅಜ್ಜಿ ನಾನ್ ಕರ್ಕೊಂಡ್ ಬಂದ್ ಮಾತ್ರ ಕೇಳಕ್ ಆಗಲ್ಲ ಇನ್ನು ಮೂರ್ ದಿನದಲ್ಲಿ ನನ್ ತಂಗಿ ಮದುವೆ ಮಾಡಕ್ಕೆ ನಾನು ಒಪ್ಪಲ್ಲ ಅದ್ ಆಗಲ್ಲ ಅಂತಿದ್ಯಾ ಮಾಣಿಕ್ಯ ಅದ್ರಲ್ಲಿ ತಪ್ಪೇನಿದೆ ವಿರಾಟ್ ಮನೆಯವರು ಎಷ್ಟೊಂದು ರಿಸ್ಕ್ ತಗೊಂಡಿದ್ದಾರೆ ವಿರಾಟ್ ಜರ್ಮನಿಗೆ ಹೋಗ್ತಿದ್ದಾರೆ ಹೋದ್ರೆ ಇನ್ನೊಂದ್ ವರ್ಷ ವಾಪಸ್ ಬರಲ್ಲ ಹೋಗಕ್ ಮುಂಚೆ ಮದ್ವೆ ಮಾಡ್ಕೊಂಡು ಹೋಗ್ತೀನಿ ಅಂತಿದ್ದಾರೆ ಅದ್ರಲ್ಲಿ ತಪ್ಪೇನಿದೆ ಇಲ್ಲ ನಿನ್ ತಂಗಿ ಒಳ್ಳೇದಕ್ಕೆ ಅಲ್ವಾ ಅದೇ ಈಗ ಮದುವೆ ಮಾಡಿದ್ರೆ ಒಳ್ಳೇದು ಇಲ್ಲಾಂದ್ರೆ ಇನ್ನೂ ಒಂದು ವರ್ಷ ಕಾಯ್ಬೇಕಾಗತ್ತೆ ಈಗಿನ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಏನು ಅಂತಾನೆ ಗೊತ್ತಿಲ್ಲ ಎಲ್ಲ ದೃಷ್ಟಿಯಿಂದಾನು ಇನ್ ಮೂರೇ ದಿನದಲ್ಲಿ ಗೌರಿ ಮದ್ವೆ ಮಾಡೋದೇ ಸರಿ ಅಂತ ನನಗ್ ಅನ್ನಿಸ್ತಾ ಇದೆ ವಿರಾಟ್ ಭಾವ ಮತ್ತೆ ಗೌರಿ ಹಾಕೊಂಡ್ ಜೋಡಿ ಜೋಡಿ ಆಗುತ್ತೆ ಇಲ್ಲ ಅಲ್ವೇ ಭಾರತಿ ವಿರಾಟ್ ಪರಿಚಯ ಆಗಿ ಇನ್ನು ಕೇವಲ ಮೂರು ದಿವಸ ಆಗಿಲ್ಲ ಅಷ್ಟು ಬೇಗ ನಮ್ ಗೌರಿನ ಅವ್ರ ಕೈ ಕೊಡೋದು ಅಂದ್ರೆ ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಅಲ್ಲ ನಮ್ ಫ್ಯಾಮಿಲಿ ಜೊತೆ ಅವ್ರು ಅಡ್ಜಸ್ಟ್ ಆಗೋದಕ್ಕೆ ಒಂದ್ ಸ್ವಲ್ಪ ದಿವಸ ಟೈಮ್ ಬೇಡವೆ ಅಲ್ಲಪ್ಪ ಇಷ್ಟು ದಿವಸ ಗೌರಿಗೆ ಹುಡುಗ ಸಿಕ್ಕಿಲ್ಲ ಅಂತ ಕಾಯ್ತಿದ್ವಿ ಈಗ ಹುಡುಗ ಸಿಕ್ಕಿದಾನೆ ಅವನು ಗೌರಿಗೆ ಕರೆಡ್ ಜೋಡಿದ ನಮ್ ಎಲ್ರಿಗೂ ಅನ್ಸಿದೆ ತಾಂಬುಲನು ಬದ್ಲೇಸಾಗಿದೆ ಈಗ ಇನ್ನೂ ಒಂದು ವರ್ಷ ಕೈಯದಲ್ಲಿ ಏನ್ ಅರ್ಥ ಅಪ್ಪ

ನಿಂಗೆ ನಾನು ಅಷ್ಟೊಂದು ದೂರವಾಗಿ ಹೋದನಾ ಇಂಥ ಕಷ್ಟದ ಪರಿಸ್ಥಿತಿಯಲ್ಲೂ ನಾನು ನೆನಪಾಗ್ಲಿಲ್ವಾ ನಿನಗೆ ನೀನು ಹೇಳ್ದೇ ಹೋದರೆ ನನಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ ನೀವು ನನ್ನ ಪಾಲಿ ದೇವರು ನನ್ನ ಜೀವನದಲ್ಲಿ ಪ್ರತಿ ಸಲ ಪ್ರತಿ ಸಲ ಮುಳಿದಾಗ ನಾನ ಕೈ ದಡಕ್ಕೆ ಸೇರಿಸ್ತವ್ರು ನೀವು ದೇವ್ರನ್ನ ನಂಬಲ್ಲ ಆದ್ರೆ ನಿಮ್ಮನ್ನ ನೋಡ್ತಿದ್ರೆ ನಮ್ಮಮ್ಮ ನಂಬೋ ದೇವ್ರು ನಿಮ್ಮ ರೂಪದಲ್ಲಿ ಇದಾರೆ ಅನ್ಸ್ತಿದೆ ಅಮ್ಮ ನನ್ನಿಂದ ಊರಾಗ್ತಾರೆ ಅಂತ ನನಗೆ ತುಂಬಾ ಭಯ ಆಗ್ತಿತ್ತು ವೇಗಡವ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನಾನು ಏನು ಕೇಳ್ದೇನೆ ನೀವು ಇಷ್ಟೆಲ್ಲಾ ಮಾಡಿದೀರ ಈ ಅಪ್ಪು ಯಾವಾಗ್ಲೂ ನಿಮ್ ಬಣ್ಣದಲ್ಲಿ ಇರ್ತಾನೆ ಕೊನೆವರೆಗೂ ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಹೆಟ್ಟೆವ್ರೆ ನಿಜವಾಗ್ಲೂ ನೀವು ಇಂಥದ್ದು ಅಂತ ಹೇಳಿ ಹೆಟ್ಟೆವ್ರೆ ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನೀವು ನನ್ಗೋಸ್ಕರ ಮಾಡಿರೋ ಸಹಾಯದ ಮುಂದೆ ಉಳಿದಲ್ಲ ಯಾವ ಲೆಕ್ಕ ನೀವು ಹೇಳೋದನ್ನ ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ ಹೆಡ್ವ್ರೆ ಹೇಳಿ ಅದೇನ್ ಮಾಡ್ಬೇಕು ಹೇಳಿ ಅದು ಅದು ಏನಾದ್ರೂ ಆಗಿರ್ಲಿಕ್ಕೆ ನಾನು ಮಾಡೇ ಮಾಡ್ತೀನಿ ಹಾಗಿದ್ರೆ ನಿನ್ನಿಂದ ಒಂದು ಕೆಲಸ ಆಗ್ಬೇಕಾಗಿದೆ ಗೌರಿಗೆ ಮದ್ವೆ ನಿಷ್ಠೆ ಆಗಿದೆ ಅರೆ ಎಂತ ಖುಷಿ ಸುದ್ದಿ ಹೇಳಿದ್ರಿ ಹೆಗ್ಡೇವ್ರೆ ಗೌರಿಗೆ ಮದ್ವೆನಾ ಗೊತ್ತಾಯ್ತು ನೀವ್ ಏನ್ ಕೇಳ್ತಿದ್ದೀರ ಅಂತ ನನ್ ಚೆನ್ನಾಗ್ ಗೊತ್ತಾಯ್ತು ಏನು ಯೋಚನೆ ಮಾಡಬೇಡಿ ತಲೆನೋ ಕೆಡ್ಕೋಬೇಡಿ ನಾನಿದ್ದೀನಲ್ಲ ಮದ್ವೆಯಲ್ಲಿ ಯಾವುದೇ ತೊಂದರೆ ಆಗದೆ ಇರೋತನ ನಾನ್ ನೋಡ್ಕೋತೀನಿ ನನ್ ಜವಾಬ್ದಾರಿ ಅಷ್ಟೇ ತಾನೇ ಹೆಗ್ಡೇವ್ರೆ ನೀನ್ ಅದನ್ನ ಮುರಿಬೇಕು ಯಾಕೆ ಹೇಳಿದ್ರೆ ಹುಡುಗ ಸರಿ ಅಲ್ವಾ ಅವ್ನ್ ಮನೆಯವ್ರ ಕಡೆಯಿಂದ ಏನಾದ್ರೂ ತೊಂದ್ರೆ ಆಯ್ತಾ ಅದೆಲ್ಲ ಇದೆ ಅಂದ್ರೆ ಈ ಮದುವೆನೇ ಕ್ಯಾನ್ಸಲ್ ಮಾಡ್ಬೋದಲ್ಲ ನಾನ್ ಯಾರು ಅದನ್ನ ಮಾಡೋದಿಕ್ಕೆ ಹುಡುಗನ ಕಡೆಯವರಿಂದ ಏನೂ ತೊಂದರೆ ಇಲ್ಲ ಅದೆಲ್ಲ ನಿನಗೆ ಯಾಕೆ ನಾನು ಹೇಳಿದ್ದನ್ನ ಮಾಡ್ತೀನಿ ಅಂತ ಹೇಳಿದ್ಯಾ ಈ ಮದುವೆನ ಮುರಿ ಏನ್ ಕೇಳ್ತಿದ್ದೀರಾ ಹೆಗ್ಡೆ ಅವ್ರೆ ನೀವು ಹೇಳಿದ್ನೆಲ್ಲ ಮಾಡ್ತೀನಿ ಅನ್ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಅರ್ಥ ನನ್ ನಗ್ ಬಾರ ಹೇಳ್ತೇ ಇನ್ನೊಬ್ರು ಜೀವನ ಹಾಳು ಮಾಡ್ಬೇಕಾ ನಿಮ್ಗೆ ಯಾಕೆ ಯೋಚನೆ ಬಂತು ಗೌರಿ ಮದ್ವೆ ಆಗ್ಬೇಕು ಅಂತ ಇಷ್ಟ ದಿನ ಕಾದು ನಿಮ್ ಇಷ್ಟಂತೆ ಮದುವೆ ಆಗ್ತಿದೆ ಅದನ್ನ ನಾನ್ ಯಾಕೆ ಹಾಳು ಮಾಡ್ಲಿ ಗೌರಿ ಮದ್ವೆ ಆದ್ರೆ ಖುಷಿಯಾಗಿರ್ತಾಳೆ ಅಂತ ನೀವೇ ತಾನೇ ಹೇಳಿದ್ದು ಅವಳು ಖುಷಿಯಾಗಿರ್ಬೇಕು ಅಂತದ್ರಲ್ಲಿ ಅವಳು ಮದುವೆ ಮುರಿಯೋ ಅಂತ ಕೆಟ್ಟ ಆಲೋಚನೆ ನಿಮ್ ತಲೆಯಲ್ಲಿ ಯಾಕಿದೆ ನನ್ಗದೆಲ್ಲ ಗೊತ್ತಿಲ್ಲ ಎಟ್ಟೇವ್ರೆ ನೀವು ಏನು ಬೇಕಾದ್ರೆ ಅಂತ್ಕೊಳ್ಳಿ ಆದರೆ ನಾನು ಮಾತ್ರ ಒಂದು ಹುಡುಗಿ ಜೀವನನ ಹಾಳಾಗೋದಕ್ಕೆ ಖಂಡಿತ ಬಿಡಲ್ಲ ಇಲ್ಲ ಅಪ್ಪು ಇಲ್ಲ ಸುಮ್ಮನೆ ಹೇಳಿದ್ದು ನೀವು ಏನು ಕೇಳಿದ್ರು ಮಾಡ್ತೀನಿ ಅಂದಿಲ್ಲ ಅದನ್ನ ಟೆಸ್ಟ್ ಮಾಡಕ್ಕೆ ಹಾಕಿ ಕೇಳಿದ್ದು ಅಷ್ಟೇ ನನಗೆ ಗೊತ್ತು ನೀನು ಸ್ವಾರ್ಥಿ ಅಲ್ಲ ಬೇರೆಯವ್ರಿಗೆ ಒಳ್ಳೇದನ್ನೇ ಬಯಸೋನು ಅಂತ ಇಷ್ಟೇನ್ ತಮಾಷೆ ಹೆಗ್ಡೆವ್ರೆ ನಿಮ್ದು ಗೌರಿ ಮದ್ವೆ ಅಂತ ಹೇಳಿದ್ ಕೇಳಿ ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಒಂದ್ ನಿಮಿಷಕ್ಕೆ ನೀವು ನಮ್ ಹೆಗ್ಡೆಯವರೇನಾ ಅಂತ ಅನ್ಸ್ಬಿಡ್ತು ಏನಂದ್ಕೊಂಡಿದ್ದೀರಾ ನೀವೆಲ್ಲ ಬೆಳಗ್ಗೆಯಿಂದ ನನ್ನಿಂದ ಒಂದು ಹುಲ್ಕಟ್ಟಿನೂ ಸರ್ಸಕ್ ಬಿಡ್ತಾ ಇಲ್ಲ ನೀವೆಲ್ಲ ಸೇರಿ ನನ್ನನ್ನ ಕೈಲಾಗ್ದೇಳು ಅಂತ ಮಾಡಿ ಮೂಲೆಯಲ್ಲಿ ಕೂರಿಸ್ಬೇಕು ಅಂತಿದ್ದೀರಾ ಎಸೇವಂತಿ ಅಪರ್ಕೆ ಕೊಡಿಲಿ ಬೇಡ ಅಯ್ಯೋ ಬ್ಯಾಡವೆ ಬೇಡ 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 ನಾನೇ ಗುಡಿಸ್ತೀನಿ ನೀವು ಆರಾಮಾಗಿರಿ ಅಪ್ಪು ಇಲ್ಲೇ ಇದ್ದಾನೆ ಇಲ್ಲದಿದ್ರೆ ದೇವರಾಣಿ ಈ ಪೊರ್ಕೆ ಮುಟ್ಟೋಕ್ಕೂ ಬರ್ತಿರ್ಲಿಲ್ಲ ಈಗ ನಂಗೆ ಏನಾಗ್ಬಿಟ್ಟಿದೆ ಅಂತ ನಾನು ಆರಾಮಾಗಿರ್ಬೇಕು ನೀವೆಲ್ಲ ಅತಿಯಾಗಿ ಆಡ್ತಾ ಇದ್ದೀರಾ ನಂಗೆ ಏನೋ ದೊಡ್ಡದಾಗ ಆಗ್ಬಿಟ್ಟಿದೆ ಅಂತ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದ್ರಲ್ಲ ಯಾವ ಕರ್ಮಕ್ಕೆ ಅಂತ ಎಸ್ ಸೇವಂತಿ ನೋಡು ಕಸ ಎಲ್ಲ ಅಲ್ಲೇ ಇದೆ ಗುಡ್ಸ್ಕೊಂಡು ಗುಡ್ಸ್ಕೊಂಡು ಮುಂದೆ ಬಂದ್ಬಿಟ್ಟಿದ್ಯಾ ನೀನು ನಾವ್ ಯಾವ್ದಾದ್ರು ಕೆಲಸ ಮಾಡಿದ್ರೆ ಮತ್ತೊಬ್ರು ಹೋಗಿ ಅದೇ ಕೆಲಸ ಮಾಡೋ ಕೆಲ್ಸಕ್ಕೆ ಆಗಲ್ಲ ಕೂತ್ ಕೂತು ಮೈ ಮೈಯಲ್ಲ ನಂದು ಅಯ್ಯೋ ಇದೊಂದು ಕೇಳಿ ಕೇಳಿನ ನನ್ ಕೂದ್ಲು ಹಣ್ಣಾಗಕ್ ಬಂತು ಅಪ್ಪು ನೋಡಿದ್ರೆ ನಮ್ ಕೈಲಿ ಕೆಲ್ಸ ಮಾಡ್ಕೊಡಿ ಅಂತಾನೆ ಅತ್ತಿಗೆಗೆ ನಾವ್ ಮಾಡಿ ಸರಿನೆ ಆಗಲ್ಲ ಅವ್ರು ಹೇಗು ಮತ್ತಿದನ್ನೆಲ್ಲ ಮಾಡೇ ಮಾಡ್ತಾರಲ್ವಾ ನಾನೇ ಯಾಕೆ ಸುಮ್ಮನೆ ಈಗ ಕಷ್ಟಪಡಬೇಕು ಯಾವ್ ಕೆಲ್ಸಾನು ಸಾಗಲ್ವೇ ಅಮ್ಮ ಇವನೊಬ್ಬ ಶುರು ಮಾಡ್ದ ಊಟ ಆಯ್ತಾ ಅಂತ ಕೇಳಿದ್ರೆ ಅವ್ನ ಯಾರೋ ಹೇಳದ್ನಂತೆ ಮುಂಡಾಸು ಮೂವತ್ ಮೊಳ ಅಂತ ಹಂಗಾಯ್ತು ನಿನ್ ಕತೆ ಜಾಣ್ಕಿಡು ಇವ್ನಿಗೆ ನೀರ್ ಇಡ್ಕೊಂಡ್ ಬಂದ್ಬಿಟ್ಟ ಇದು ನೀರಲ್ಲ ಎಳ್ನೀರು ಕುಡಿಯದನ ಆಸ್ಪತ್ರೆಗೆ ಹೋಗ್ ಬಂದಿದ್ದೆ ಬಂದಿದ್ದು ಶುರು ಮಾಡ್ದ ನೀರ್ ಕುಡಿ ಎಳ್ನೀರ್ ಕುಡಿ ಅಂತ ನೋಡಪ್ಪ ನನಗೆ ಅಂತ ಏನು ಆಗಿಲ್ಲ ಹೋದಲ್ಲಿ ಬಂದಲ್ಲಿ ನೀನ್ ಕೆಲಸ ಮಾಡ್ಬೇಡ ಮಲ್ಕೋ ಅದು ಕುಡಿ ಅಂತ ನನ್ಗೆ ಹೇಳಕ್ ಬರ್ಬೇಡ ನೀನು ನಾನು ಮಾಡ್ತಾ ಕೂತ್ರೆ ನಿಮ್ಗೆ ಯಾರಿಗೂ ಊಟಕ್ಕೂ ಇರಲ್ಲ ನೋಡು ಸುಮ್ನೆ ಹಠ ಮಾಡಬೇಡ ನಿಮ್ಗೆ ಏನು ಆಗಿದೆ ಅಂತ ಕೊಡ್ತಿರೋದಲ್ಲ ಇದು ಬೇಸಿಗೆಗಾಲ ನಿಂಗೆ ಪಿತ್ತ ಆಗಿ ತಲೆನೋವು ಬರಬಾರ್ದು ಅಂತ ನಾನೇ ಮರ ಹತ್ತಿ ಕೊಯ್ಕೊಂಡು ಬಂದಿದ್ದೀನಿ ಇನ್ ಮುಂದೆ ದಿನ ಒಂದೊಂದ್ ಕೊಡ್ತೀನಿ ಕುಡಿಲೇಬೇಕು ನೋಡಪ್ಪ ಕುಡಿಲೇಬೇಕು ಅಂದ್ರೆ ಆಗಲ್ಲ ಹಾಗಾದ್ರೆ ಮತ್ತೆ ತಲೆನೋವು ಜಾಸ್ತಿ ಆಗಿ ಮೊನ್ನೆ ತರ ಪ್ರಜ್ಞೆ ತಪ್ಪಿ ಮತ್ತೆ ಆಸ್ಪತ್ರೆ ಹೋಗೋ ಪ್ಲಾನ್ ಇದೆಯಾ ಏ ಮುಚ್ಚೋ ಬಾಯ್ ಮತ್ತೆ ಆಸ್ಪತ್ರೆ ಹೆಸರೆತ್ ಬೇಡ ನಿನ್ ನನ್ ಮುಂದೆ ಆಯ್ತು ನಾನು ಇವತ್ತು ಎಳ್ಳಿರ್ ಕುಡಿಬೇಕು ಅಂದ್ರೆ ನಂಗೊಂದು ಮಾತು ಕೊಡು ಇವತ್ತೊಂದೇ ದಿನ ಅಲ್ಲ ದಿನ ಕುಡಿಬೇಕು ಆಯ್ತು ಕುಡಿತೀನಿ ನೀನು ನನ್ನ ಮಾತು ಮೀರ್ಬಾರ್ದು ಮಾತು ಅಂದ್ರೆ ಬೇರೆನು ಇಲ್ಲ ಮತ್ತೆ ನನ್ನನ್ನ ಯಾವುದೇ ಕಾರಣಕ್ಕೂ ಆಸ್ಪತ್ರೆಗೆ ನೀನ್ ಕರ್ಕೊಂಡು ಹೋಗೋ ಆಗಿಲ್ಲ ಅಷ್ಟಾದ್ರೆ ಹೇಳೋ ಎಳ್ಳಿರ್ ಕುಡಿತೀನಿ ಆಯ್ತು ಇನ್ ಮುಂದೆ ಎಲ್ಲೂ ಕರ್ಕೊಂಡು ಹೋಗಲ್ಲ ಸುಮ್ಮನೆ ಕುಡಿ ನೋಡಪ್ಪು ಮಾತು ಕೊಟ್ಟಿದೀಯ ನೀನು ಮತ್ತೇನಾದ್ರೂ ನೀನ್ ನನ್ನ ಆಸ್ಪತ್ರೆ ಕರ್ಕೊಂಡೋಗಿ ಅಕ್ಕ ಆಸ್ಕೆ ಮೇಲೆ ಮಲ್ಸಿದ್ರೆ ನೀನ್ ಅಮ್ಮ ಚಟ್ಟ ಆತದ್ದು ಅಂತಾನೆ ಅಣ್ಣ ಏನ್ ಆಗ್ತಿದೆ ಇಲ್ಲಿ ನೀನ್ ಇಲ್ಲ ಅನ್ಬೇಡ ನನಗ್ ಗೊತ್ತು ಏನೋ ಆಗಿದೆ ಅಂತ ನಂಗೆ ಏನು ಅಂತ ಗೊತ್ತಾಗ್ಬೇಕು ಏನ್ ಅರ್ಜುನ ಏನು ಆಗಿಲ್ಲ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೆ ಏನು ಆಗಿಲ್ಲ ಅಂದ್ರೆ ನೀನ್ ಬಾಂಬೆ ಇಂದ ಏನಕ್ ವಾಪಸ್ ಬಂದೆ ಏನಕ್ ಬಂದೆ ಅಂದ್ರೆ ನನ್ ಮನೆ ಬಿಟ್ಟಿರೋಕ್ ಆಗ್ಲಿಲ್ಲ ನೀವೆಲ್ಲ ನೆನ್ಪಾದ್ರಿ ಅದಕ್ ಬಂದೆ ಅಣ್ಣ ನಾನ್ ನಂಬಲ್ಲ ನೀನ್ ಬಾಂಬೆ ಇಂದ ಬರಕ್ಕೆ ಬೇರೆ ಏನೋ ಕಾರಣ ಇದೆ ಮರ್ಯಾದಿಂದ ಅಣ್ಣ ಅದೇನೋ ಅಂತ ನನ್ ಗೊತ್ತು ನೀನೇನೋ ಮುಚ್ಚಿಡ್ತಿದ್ಯಾ ಏನಿಲ್ಲ ಅಚ್ಚು ಮುಚ್ಚಿಡೋಕೆ ಏನಿರುತ್ತೆ ನಾನ್ ಯಾವ್ದಾದ್ರು ನಿನ್ನ ಹತ್ರ ಯಾವ್ದಾದ್ರು ವಿಷಯನ ಮುಚ್ಚಿಟ್ಟಿದೀನ ಅಣ್ಣ ನನಗ್ ನಂಬಿಕೆ ಬರ್ತಿಲ್ಲ ನಮಗ್ ಗೊತ್ತಾದ್ರೆ ನೀನೇನೋ ನಡೆಸ್ತಿದ್ಯಾ ನಿಜ ಹೇಳು ಹೆಗ್ಡೇವ್ರ ಏನಾದ್ರು ನೀನ್ ಇಲ್ದೆ ಪ್ರೆಸಲ್ ಏನೋ ಆಗ್ತಿಲ್ಲ ನನ್ ಕೈ ಕಟ್ಟಾಕ್ ಆಗ್ತಿದೆ ವಾಪಸ್ ಬಾ ಅಂತ ತಾಂಬೂಲ ಕೊಟ್ಟು ಕರದ್ರ ಅಪ್ಪ ಅಣ್ಣ ಹೆಗ್ಡೇವ್ರು ಬಂದಿದ್ದಾರೆ ಬೇಗ ಬನ್ನಿ